ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಕಿತಾ ಆ್ಯಂಡ್ ಮಾಮ್ಸ್ ಆಲ್ ಇನ್ ಒನ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ತುಂಬಾ ಥ್ಯಾಂಕ್ಸ್. ಮತ್ತಿನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಿನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಆಲ್ ಅಂತ ಬರುತ್ತೆ. ಆ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾವು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನು ರೀಚ್ ಆಗುತ್ತೆ. ಆವಾಗ ನಿಮಗೆ ಯಾವುದೇ ವಿಡಿಯೋಗಳು ಮಿಸ್ ಆಗಲ್ಲ. ನಾನಿವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಅದು ಏನಂದರೆ, ಬೇಸಿಗೆಗೆ ತಂಪಾದ ಮ್ಯಾಂಗೋ ಲಸ್ಸಿ. ನೀವೆಲ್ಲ ಲಸ್ಸಿ ಮಾಡ್ಕೊಂಡೇ ಮಾಡ್ಕೋತೀರಾ, ಅದನ್ನೇ ಒಂದ್ಸತಿ ಮ್ಯಾಂಗೋ ಜೊತೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ಯಾಕೆ ತಡ ಮಾಡೋದು, ಬನ್ನಿ ನೋಡೋಣ ಹೇಗೆ ಮ್ಯಾಂಗೋ ಲಸ್ಸಿ ಮಾಡೋದು ಅಂದ್ಬಿಟ್ಟು. ಫಸ್ಟು ನಾನಿಲ್ಲಿ ಮೊದಲಿಗೆ ಮ್ಯಾಂಗೋ ತೊಗೊಂಡಿದ್ದೀನಿ. ಮ್ಯಾಂಗೋ ಲಸ್ಸಿ ಮಾಡೋಕ್ಕೆ 1 ಕಪ್ನಷ್ಟು ಮ್ಯಾಂಗೋ, 1 ಗ್ಲಾಸಷ್ಟು ಮೊಸರು, ಸಕ್ಕರೆ, ಬ್ಲ್ಯಾಕ್ ಸಾಲ್ಟು, ಆಮೇಲೆ ಇದು ಏಲಕ್ಕಿ, ಬಾದಾಮು ಮತ್ತು ಐಸ್ ಕ್ಯೂಬ್ಸು. ಬನ್ನಿ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ನಾವು ಲಸ್ಸಿ ಮಾಡ್ಕೋಬೇಕಾದ್ರೆ ಫಸ್ಟು ಮ್ಯಾಂಗೋನ ಜ್ಯೂಸು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಫಸ್ಟು ಮ್ಯಾಂಗೋನ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ನಾನಿಲ್ಲಿ ಮ್ಯಾಂಗೋಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಸ್ವಲ್ಪ ಸಾಲ್ಟ್ ಬೇಕೇ ಬೇಕು. ಯಾಕಂದರೆ ಮ್ಯಾಂಗೋ ಹುಳಿ ಇರೋದ್ರಿಂದ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಅದರದ್ದು ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಸ್ವಲ್ಪನೇ ಹಾಕೋತಾ ಇರೋದು. ನೆಕ್ಸ್ಟ್ ಇವಾಗ ನಾನು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ನಿಮ್ಮ ಮ್ಯಾಂಗೋ ಎಷ್ಟು ಹುಳಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಹುಳಿ ಇದ್ದರೆ 1-3 ಸ್ಪೂನ್ ಬೇಕಾಗುತ್ತೆ. ಸ್ವೀಟಾಗಿದ್ದರೆ ಅಷ್ಟೊಂದು 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇಲ್ಲಿ ನಾನು 3 ಸ್ಪೂನಷ್ಟು ಶುಗರ್ ಹಾಕೋತಾ ಇದ್ದೀನಿ. ಏನಕ್ಕೆ ಅಂದರೆ ನಮ್ಮ ಮ್ಯಾಂಗೋ ಸ್ವಲ್ಪ ಹುಳಿ ಇತ್ತು, ಹಾಗಾಗಿ 3 ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಏಲಕ್ಕಿನ ಜಜ್ಜಿ ಪೌಡರ್ನ ರೆಡಿ ಮಾಡಿಟ್ಕೋತಾ ಇದ್ದೀನಿ. ಬನ್ನಿ ಇವಾಗ ಮ್ಯಾಂಗೋನ ಸ್ವಲ್ಪ ಗ್ರೈಂಡ್ ಮಾಡ್ಕೋಣ. ಈ ಥರ ನಾವು ಮ್ಯಾಂಗೋನ ಸಪ್ರೇಟಾಗಿ ಮೊದಲೇ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಅದು ಮೊಸರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನಾನು ರೆಡಿಯಾಗಿರುವಂತಹ ಮ್ಯಾಂಗೋಗೆ 2 ಗ್ಲಾಸ್ನಷ್ಟು ಮೊಸರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 1 ಕಪ್ನಷ್ಟು ಮ್ಯಾಂಗೋಗೆ 2 ಗ್ಲಾಸ್ನಷ್ಟು ಮೊಸರನ್ನ ಮಿಕ್ಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ ನಮ್ಮ ಲಸ್ಸಿ ರೆಡಿ ಆಯಿತು. ಬನ್ನಿ ಸರ್ವ್ ಮಾಡೋಣ. ಇಲ್ಲಿ ನಾನು 1 ಸರ್ವಿಂಗ್ ಗ್ಲಾಸ್ಗೆ 1 ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೋತಾ ಇದ್ದೀನಿ. ಇವಾಗ ಲಸ್ಸಿ ಹಾಕ್ಕೊಳ್ಳೋಣ. ನೋಡಿ ಲಸ್ಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ರೇ ಕುಡಿಬೇಕು ಅಂತ ಅನಿಸುತ್ತೆ. ಇಲ್ಲಿ ನಾನು ಮೇಲೆ ಟಾಪಿಂಗ್ಗೆ ಅಂತ ಬಾದಾಮನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸರ್ವ್ ಮಾಡೋ ಟೈಮಲ್ಲಿ ಮೇಲುಗಡೆ ಈ ಥರ ಹಾಕೋತಾ ಇದ್ದೀನಿ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ವಾವ್, ರಿಯಲಿ ಸೂಪರ್ಬ್. ಡೆಫಿನೆಟ್ಲಿ ಟ್ರೈ ದಿಸ್ ಒನ್ಸ್, ಯು ಲವ್ ಇಟ್.
ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ರೆಸಿಪೀಸ್. ಮತ್ತೆ ಸಿಗೋಣ ನಮ್ಮ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.